ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಟೊಮೊಟೊ ಕರಿನ ಹೇಗೆ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದಂತ ನೋಡೋಣ. ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನೇ ಬಳಸ್ಕೊಂಡು ಹೋಟೆಲ್ಗಿಂತಲೂ ರುಚಿಯಾಗಿರುವಂತಹ ಟೊಮೊಟೊ ಕರಿನ ಮಾಡ್ಕೊಳ್ಬೋದು. ಈ ಟೊಮೊಟೊ ಕರಿನ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿಯಾಗಿರುವಂಥ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸಾಗಿ ನಾನು ಈರುಳ್ಳಿ ಮತ್ತು ಟೊಮೊಟೊನ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 7 ರಿಂದ 8 ಈರುಳ್ಳಿನ ತೊಗೊಂಡು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಆಫ್ ಬಾಯ್ಲ್ ಆಗಬೇಕು, ಅರ್ಧ ಹುರಿಬೇಕು, ನಂತರ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಬೇಕು. ಈರುಳ್ಳಿ ಅರ್ಧ ಉರಿದಿದ್ದಾಗಿದೆ ನೋಡಿ. ಇಷ್ಟು ಬಾಡಿದ ಮೇಲೆ ಇದಕ್ಕೆ ನಾನು ಟೊಮೊಟೊನು ಅಷ್ಟೇ ಒಂದು 8 ಟೊಮೊಟೊ ತೊಗೊಂಡಿದ್ದೀನಿ, ಒಂದು 8 ಈರುಳ್ಳಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು 8 ಬಾದಾಮಿ ಟೊಮೊಟೊನು ತೊಗೊಂಡಿದ್ದೀನಿ. ಇಲ್ಲಿ ಹುಳಿ ಟೊಮೆಟೊನ ಬಳಸಬೇಡಿ, ಅಷ್ಟು ರುಚಿಯಾಗಿರಲ್ಲ. ಬಾದಾಮಿ ಟೊಮೊಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಬೇಗ ಬಾಡುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಈರುಳ್ಳಿ ಟೊಮೆಟೊನ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನಾನು ಒಂದು 2 ಸ್ಪೂನ ರುಬ್ಬಕ್ಕೆ ತೊಗೊಳ್ತಿದ್ದೀನಿ. ಇದರಿಂದ ಕರಿ ತುಂಬ ಥಿಕ್ನೆಸ್ ಬರುತ್ತೆ, ಹಾಗೆ ಹೋಟೆಲ್ ಸ್ಟೈಲಲ್ಲೇ ಕರಿ ಬರುತ್ತೆ. ಒಂದು 2 ಸ್ಪೂನ್ ಈರುಳ್ಳಿ ಟೊಮೊಟೊ ಹುರಿದಿರೋದನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಒಂದು 7 ರಿಂದ 8 ಗೋಡಂಬಿ ಪೀಸ್ಗಳನ್ನ ತೊಗೊಂಡು ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ. ಅಚ್ಚಕಾರದ ಪುಡಿ ಒಂದು 2 ಸ್ಪೂನು, ಧನಿಯಾ ಪುಡಿ ಒಂದು 2 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಿದ್ದೀನಿ. ಗೋಡಂಬಿ ಇಲ್ಲಾಂದರೆ ತೊಂದರೆ ಇಲ್ಲ, ಕಡಲೆನೂ ಸಹ ನೀವು ಹುರುಗಡಲೆನೂ ಸಹ ಹಾಕಿ ರುಬ್ಕೊಂಡ್ರೂ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ರುಬ್ಬಿರುವಂತಹ ಮಸಾಲೆನ ಈರುಳ್ಳಿ ಟೊಮೊಟೊ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಜಾಸ್ತಿ ನೀರು ಹಾಕ್ಕೊಳ್ತಿಲ್ಲ, ರುಬ್ಬಿರೋ ಅಷ್ಟು ಮಸಾಲೆ ಮಾತ್ರ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಇದು ಟೊಮೊಟೊ ಕರಿ ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಹೋಟೆಲ್ ಸ್ಟೈಲಲ್ಲಿ ಟೊಮೊಟೊ ಕರಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿತ್ತು. ನಾವು ಮನೆಯಲ್ಲೇ ಇರುವಂತಹ ಸಾಂಬಾರು ಪುಡಿ ಹಾಗೆ ಅಚ್ಚಕಾರದ ಪುಡಿ ಬಿಟ್ಟರೆ ಬೇರೆ ಯಾವ ಮಸಾಲೆನೂ ಹಾಕ್ಕೊಂಡಿಲ್ಲ, ಆದರೂ ತುಂಬಾ ರುಚಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಯಾವ ಎಕ್ಸ್ಟ್ರಾ ಮಸಾಲೆನೂ ಸಹ ಬಳಸ್ದಲ್ಲೇ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಹೋಟೆಲ್ ಸ್ಟೈಲ್ ಕರಿನ ಮಾಡ್ಕೊಳ್ಬೋದು. ಇದು ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಪರೋಟ ಚಪಾತಿ ಪುಲ್ಕಾಗೂ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಪರೋಟಾಗೆ ಈ ಕರಿನ ಮಾಡಿಕೊಂಡಿದ್ದೆ, ತುಂಬ ರುಚಿಯಾಗಿತ್ತು. ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ, ಮನೆಯಲ್ಲೇ ಹೋಟೆಲ್ಗಿಂತಲೂ ನೀವು ರುಚಿಯಾಗಿ ಟೊಮೊಟೊ ಕರಿನ ಮಾಡ್ಕೊಳ್ಬೋದು. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ನಾನಿವತ್ತು ಪರೋಟ ಜೊತೆ ಈ ಟೊಮೆಟೊ ಕರಿನ ಮಾಡಿಕೊಂಡಿದ್ದೆ, ತುಂಬಾ ರುಚಿಯಾಗಿತ್ತು. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.